ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆನ್ನಗರ ಗ್ರಾಮ ಪಂಚಾಯಿತಿ ಮೂಲ ನಿವಾಸಿಗಳ ಒಕ್ಕೂಟದ ವತಿಯಿಂದ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಬೃಹತ್ ಬೈಕ್ ರ್ಯಾಲಿಗೆ ಜನಪ್ರತಿನಿಧಿಗಳು ಹಾಗೂ ಅಂಬೇಡ್ಕರ್ ಅನುಯಾಯಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ವಿಶೇಷವಾಗಿ ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳಿಗೂ ಹೆನ್ನಗರ ಗ್ರಾಮ ಪಂಚಾಯಿತಿ ಮೂಲ ನಿವಾಸಿಗಳ ಒಕ್ಕೂಟದ ವತಿಯಿಂದ ಬೈಕ್ ಜಾಥಾ ಹಮ್ಮಿಕೊಂಡು ಸಾರ್ವಜನಿಕರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯಗಳನ್ನು ಮನವರಿಕೆ ಮಾಡಿಕೊಟ್ಟರು. ಇದೇ ಸಂದರ್ಭದಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಹೆನ್ನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್, ಉಪಾಧ್ಯಕ್ಷೆ ಲಕ್ಷ್ಮೀ ನಾಗೇಂದ್ರ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನ ಕುಮಾರ್, ಮಾಜಿ ಅಧ್ಯಕ್ಷರಾದ ಆರ್ ಕೆ ಕೇಶವರೆಡ್ಡಿ, ಮುನಿರತ್ನಮ್ಮ ಮುನಿರಾಜು, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕಿರಣ್ ಕುಮಾರ್, ಹೆನ್ನಗರ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಕೃಷ್ಣಪ್ಪ, ಮುರುಗೇಶ್, ವೈ ಆರ್ ಅರುಣ, ಮಂಜುನಾಥ್, ಭವಾನಿ ಅಂಬರೀಶ್, ಚಂದ್ರಕಲಾ ರವಿ, ರಮೇಶ್, ನಾರಾಯಣಪ್ಪ, ಮರಿಯಪ್ಪ, ಕುಮಾರ್, ಪಿಲ್ಲಪ್ಪ ಹಾಗೂ ಹಿರಿಯರಾದ ಹೊಸಹಳ್ಳಿ ಮರಿಸ್ವಾಮಿ, ಹೆನ್ನಗರ ನಾಗರಾಜು, ಯಜಮಾನ್ ಮುನಿರಾಜು, ರಾಮಚಂದ್ರ, ಹೊಸಹಳ್ಳಿ ಸಂಪಂಗಿ ರಾಮಯ್ಯ, ವೆಂಕಟೇಶ್, ರಾಜಾಪುರ ವೆಂಕಟೇಶ್, ಒಕ್ಕೂಟದ ಸದಸ್ಯರಾದ ಹೊಸಹಳ್ಳಿ ಅನಿಲ್ ಕುಮಾರ್, ಹೆನ್ನಗರ ವೆಂಕಟೇಶ್, ರಾಜಾಪುರ ಎಲ್ಲೋಜಿ, ಹಿನ್ನಕ್ಕಿ ನಂದಕುಮಾರ್, ಹೆನ್ನಗರ ಹರೀಶ್, ಯಾರಂಡಹಳ್ಳಿ ಶಶಿ ಮತ್ತು ಶಿವು, ಹಿನ್ನಕ್ಕಿ ರವಿ ಮತ್ತು ಆನಂದ್, ರಾಮಕೃಷ್ಣಪುರದ ಮಧು, ಮಸ್ತಿನಹಳ್ಳಿ ಗಿರೀಶ್, ಹೊಸಹಳ್ಳಿ ಲಾಯರ್ ಮಂಜು, ಹಿನ್ನಕ್ಕಿ ಲಾಯರ್ ಆನಂದ್ ಮತ್ತು ಎಲ್ಲ ಹೆನ್ನಗರ ಗ್ರಾಮ ಪಂಚಾಯಿತಿಯ ಭೀಮ ಸೈನಿಕರು ಭಾಗವಹಿಸಿದರು. ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಸಂವಿಧಾನ ಪಿತ, ಪ್ರಬುದ್ಧ ಭಾರತ ನೀ ಆಶಿಸುತ ಬಯಸಿದೆ ಎಲ್ಲ ಜನಹಿತ. ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಂಬೂದ್ವೀಪದ ಜನ ವೈವಿಧ್ಯತೆ ಪಡೆದು ಬದುಕುತ್ತಿದೆ ಸಮಾನತೆ, ಮೇಲು ಕೀಳಿನ ಮನೋರೋಗಕ್ಕೆ ನೀ ನೀಡಿದ ಮದ್ದೆ ಘನತೆ. ಜಂಬೂದ್ವೀಪದ ಜನ ವೈವಿಧ್ಯತೆ ಪಡೆದು ಬದುಕುತ್ತಿದೆ ಸಮಾನತೆ, ಮೇಲು ಕೀಳಿನ ಮನೋರೋಗಕ್ಕೆ ನೀ ನೀಡಿದ ಮದ್ದೆ ಘನತೆ. ತೊಡೆದು ಹಾಕಿದೆ ನೆಲ ಜಲ ಭಾಷೆ ಲಿಂಗದ ತಾರತಮ್ಯ, ಸಮತೆ ಸ್ವಾತಂತ್ರ್ಯ ಸೋದರತೆಗೆ ನಿನ್ನ ಕೊಡುಗೆ ದಿವ್ಯ ಭವ್ಯ. ಒಂದೇ ತರದ ಶಿಕ್ಷೆ ಎಲ್ಲರಿಗೂ ಶ್ರೀರಕ್ಷೆ. ನೀಡಿದ ನಿನ್ನ ಅಸ್ಮಿತೆ ಕರೆ ನೀಡಿದೆ ಕೊಡ ಮಾಡಿದೆ, ಭಾರತದ ದಂಡ ಸಂಹಿತೆ ಭಾರತದ ದಂಡ ಸಂಹಿತೆ. ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಸಂವಿಧಾನ ಪಿತ, ಜಯ ಹೇ ಸಂವಿಧಾನ ಪಿತ.
ಶತ ಶತಮಾನದ ಸಂಕೋಲೆಯನ್ನು ಕಳಚಿದ ಬಲ ಭೀಮ, ಯುಗ ಯುಗಾಂತರದ ನವ ಭೀಮ, ಯುಗಕ್ಕೆ ನಿಜ ಸ್ಫೂರ್ತಿ ನಿನ್ನ ನಾಮ. ಮಾನವೀಯತೆಯ ಮಹಾಹಿಮಾಲಯ ನಿನ್ನೊಡಲ ಜನಪ್ರೀತಿ, ಅಸಮಾನತೆಯನ್ನು ಅಳಿಸಿ ಹಾಕುತ್ತಿದೆ ನೀ ಕೊಟ್ಟ ಮೀಸಲಾತಿ. ಎಲ್ಲ ಜನರು ಒಂದೇ, ನೀವೇ ಭಾರತಕ್ಕೆ ತಂದೆ. ನೀವೇ ಸರ್ವ ಜನ ನಾಯಕ, ನಿಮಗೆ ನೀವೇ ಸಮ ಓಡಿತು ತಮ. ನೀವೇ ವಿಶ್ವ ಮಹಾನಾಯಕ, ನೀವೇ ವಿಶ್ವ ಮಹಾನಾಯಕ. ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ್ ಜಯ ಅಂಬೇಡ್ಕರ್ ಜಯ ಜಯ ಹೇ ಭಾರತ ಭಾಗ್ಯ ವಿಧಾತ. ನಿಧಾನವಾಗಿ ನಿಧಾನವಾಗಿ ಎರಡು ಸಾಲುಗಳಲ್ಲಿ ನಮ್ಮ ರ್ಯಾಲಿ ಮುಂದುವರಿಬೇಕು. ಸೈನಿಕರು ಇಟ್ಟಿರ್ತಾರಲ್ಲ ಆ ರೀತಿ ಕಾಣಿಸ್ತಾ ಇದ್ದೀರಾ?
ಸಂವಿಧಾನವನ್ನ ಸಮರ್ಪಣೆ ಮಾಡಿದ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿನ ಬರೆದು ಸಂವಿಧಾನವನ್ನು ಸಮರ್ಪಣೆ ಮಾಡಿದ ಕಾರಣ ಈ ಒಂದು ಸಂವಿಧಾನ ದಿನಾಚರಣೆಯ ಸಂವಿಧಾನ ಪೀಠಿಗೆ ಮಾಡ್ತಾ ಜೈ ಭೀಮ್ ಘೋಷಣೆ ಕೊಡ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈಗ ರ್ಯಾಲಿ ಸ್ವಲ್ಪ ಅಗಲ ಆಗಿದೆ, ಅದ ಉದ್ದ ಮಾಡಬೇಕಾಗಿದೆ. ಈಗ ನಮ್ಮ ನಾಗಣ್ಣ ಮಾಮನವರು ಲೈನ್ಗೆ ಸೇರ್ಕೋಬೇಕು. ತುಂಬಾ ಅದ್ಭುತವಾಗಿ ರ್ಯಾಲಿ ಸಾಗ್ತಾ ಇದೆ. ಈ ರ್ಯಾಲಿಯನ್ನು ರ್ಯಾಲಿ ಮುಗಿಸಿ ನಾವು ಇದನ್ನು ಕಾಣಿಸ್ತೀವಿ. ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್
ಮುಂದೂರುತ್ತಾ ಎರಡು ಲೈನ್ಗಳಾಗಿ ಶಿಸ್ತಾಗಿ ನಾವು ಈಗ ಪೆನ್ನಾಗರ ಕಟ್ಟೆಯ ಮೂಲಕ ರಾಜ ನಿಧಾನವಾಗಿ ಬನ್ನಿ. ಪಾತ್ರದಲ್ಲಿಯ ಯುವಕರು ರ್ಯಾಲಿಗೆ ಸೇರ್ಕೋಬೇಕಾಗಿರುತ್ತೆ. ಸಾರ್ವಜನಿಕರ ರ್ಯಾಲಿಗೆ ರಸ್ತೆ ಬರುತ್ತದೆ. ಇಲ್ಲಿವರೆಗೂ ಎಷ್ಟು ಶಿಸ್ತಾಗಿ ಬಂದಿದೆಯೋ ಎರಡು ಲೈನ್ ಅನ್ನ ಮಾಡಿಕೊಂಡು ಈಗ ನಾವು ಇನ್ನಕ್ಕಿಗೆ ಹೋಗ್ಬೇಕಾಗಿದೆ. ಇನ್ನಕ್ಕಿಯ ಭೀಮ ಬಂಧುಗಳು ನಮ್ಮ ಭೀಮ ರಥವನ್ನು ಸ್ವಾಗತಿಸಲಿಕ್ಕೆ ಕಾಯ್ತಾ ಇದ್ದಾರೆ. ಯಾದಾಪುರದ ಭೀಮ ಬಂಧುಗಳು ರ್ಯಾಲಿಯಲ್ಲಿ ಮಧ್ಯದಲ್ಲಿ ಸೇರ್ಕೋಬೇಕು. ಶಿಸ್ತಾಗಿ ಎರಡು ಲೈನ್ಗಳಲ್ಲಿ ಬರಬೇಕು. ಜೋರಾದ ದಬಿ ಘೋಷಣೆಯೊಂದಿಗೆ ನಾವು ಹೋಗೋಣ. ನಾಗರಾಜ್ ಅವರು ರ್ಯಾಲಿಗೆ ಸೇರ್ಕೋಬೇಕು. ಭೀಮರಥವನ್ನು ರಾಜಾಪುರದ ಭೀಮ ಬಂಧುಗಳು ರ್ಯಾಲಿಗೆ ಸೇರ್ಕೋಬೇಕಾಗಿ ವಿನಂತಿ. ಅನಿಲ್ ಬನ್ನಿ ಬನ್ನಿ, ಎಲ್ಲ ಗಾಡಿಗಳನ್ನ ಸಂದಲ್ಲಿ ಹಾಕಿದ್ರು. ಎರಡು ಲೈನಲ್ಲಿ ನಮ್ಮ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಮರ್ಪಣೆ ಮಾಡಿದ ದಿನದ ಅಂಗವಾಗಿ ಹೋಗ್ತಾ ಇರತಕ್ಕಂತಹ ಭೀಮ ರಥ ಶಿಸ್ತಿನಿಂದ ಸಾಗ್ತಾ ಇದೆ. ಯಾರು ಸಹ ಗಾಡಿಯನ್ನು ಸೈಡ್ ಹಾಕದೆ ಎರಡು ಲೈನ್ ಮಾಡ್ಕೊಂಡು ಬರ್ಬೇಕು. ಮಾರಪ್ಪ ಅವರು ಲೈನ್ ಸೇರ್ಕೊಳ್ಳಿ. ನಮ್ಮ ಶಿಸ್ತಿನ ಈ ರ್ಯಾಲಿ ತುಂಬಾ ಅದ್ಭುತವಾಗಿ ನಡೀತಾ ಇದೆ. ಎರಡು ಲೈನ್ಗಳನ್ನ ಪಾಲನೆ ಮಾಡಿದ್ರೆ ಇನ್ನೂ ಅದ್ಭುತವಾಗಿ ನಮ್ಮ ರ್ಯಾಲಿ ಕಾಣಿಸುತ್ತೆ. ಇನ್ನೇನು ರಾಜಾಪುರದ ಕಟ್ಟೆಯ ಮೇಲೆ ಇನ್ನಕ್ಕಿಯನ್ನು ಪ್ರವೇಶ ಮಾಡ್ತೇವೆ. ಇನ್ನಕ್ಕಿಯಿಂದ ನಾವು ರಾಮಕೃಷ್ಣಪುರ, ಅಲ್ಲಿಂದ ಇಕ್ಕಲೂರಿನ ಮುಖಾಂತರ ಚಂದ್ರಾಪುರ ಸರ್ಕಲ್ ಹೋಗಿ ಎಲ್ಲಾದ್ರ ಗೇಟ್ ಹೋಗಿ ಅಲ್ಲಿಂದ ಎಲ್ಲಾದ್ರದ ಹೈಸ್ಕೂಲ್ ಬಳಿ ಸೇರಿಕೊಂಡು ಅದ್ಭುತವಾದ ಊಟವನ್ನು ಮುಗಿಸ್ಕೊಂಡು ನಾವೆಲ್ಲ ಮನೆಗೆ ತೆರಳಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಮರ್ಪಣೆ ಮಾಡಿದ ದಿನದ ಅಂಗವಾಗಿ ಈ ರ್ಯಾಲಿ ರಾಜಾಪುರದ ಕಟ್ಟೆಯನ್ನು ಪ್ರವೇಶಿಸಿದೆ. Thank you.
ನೀವು ಪಂಥಿಗಳ ಕಾಲು ಮುರಿದವ ಗುಂಡು ನರಿಗಳ ಚಪ್ಪು ಸುರಿದವ ಎರಡು ಲೈನ್ಗಳನ್ನು ಮಾಡ್ಕೊಂಡ್ ಬನ್ನೆ ನೀನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಭೀಮರಥ ಸಂವಿಧಾನ ರಥ ಈಗ ಹಿಂದಕ್ಕಿಯನ್ನ ಪ್ರವೇಶಿಸಲಿದೆ. ಎರಡು ಎರಡು ಲೈನ್ಗಳಾಗಿ ನೀವು ಶಿಸ್ತಿನಿಂದ ಕರ್ತಾರ್ತಕ್ಕಂಥದ್ದು ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ. ನವೀನ್ ಮತ್ತು ರುದ್ರೇಶ್ ಅವರು ಎರಡು ಲೈನ್ಗಳ ಸಾರಥ್ಯವನ್ನು ವಹಿಸಿಕೊಂಡು ತುಂಬಾ ಯಶಸ್ವಿಯಾಗಿ ಮುಂದುವರಿಸ್ತಾ ಇದ್ದಾರೆ. ಈ ದಿನ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ನಾವು ನಡೆಸ್ತಾ ಇರ್ತಕ್ಕಂತಹ ಬೃಹತ್ ಬೈಕ್ ರ್ಯಾಲಿ ಈಗ ಹಿಂದಕ್ಕಿಯನ್ನು ಪ್ರವೇಶಿಸಲಿದೆ. ಹಿಂದಕ್ಕಿಯಲ್ಲಿರ್ತಕ್ಕಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕಕ್ಕೆ ಪುಷ್ಪ ನಮನವನ್ನ ಸಲ್ಲಿಸ್ತಾ ನಮ್ಮ ರ್ಯಾಲಿ ರಾಮಕೃಷ್ಣಾಪುರಕ್ಕೆ ಹೋಗಬೇಕಾಗಿದೆ. ಈಗ ಹಿಂದಕ್ಕಿಯ ಭೀಮಾ ಬಂಧುಗಳು ಭೀಮಾ ರಥವನ್ನ ಸ್ವಾಗತಿಸಲಿದ್ದಾರೆ. ಎಲ್ಲರೂ ಶಿಸ್ತಿನಿಂದ ಎರಡು ಲೈನ್ ಆಗಿ ಹಿಂದಕ್ಕಿಯನ್ನ ಪ್ರವೇಶಿಸಬೇಕು. ಜಯ ಭೀಮ್ ಘೋಷಣೆಯೊಂದಿಗೆ ಜಯ ಭೀಮ್ 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 ನಮ್ಮ ಈ ಸಂವಿಧಾನ ರಥ ಹಿಂದಕ್ಕಿಯ ಮುಖ್ಯ ರಸ್ತೆಯನ್ನು ಪ್ರವೇಶಿಸಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕದ ಹತ್ರ ಪುಷ್ಪ ನಮನವನ್ನು ಸಲ್ಲಿಸಲಿಕ್ಕೆ ಭೀಮಾ ಸೈನಿಕರು ಹಿಂದಕ್ಕಿಗೆ ಆಗಮಿಸಿದ್ದಾರೆ. ಎರಡು ಗ್ಯಾಪ್ ಕೊಡಬೇಡಿ, ದಯವಿಟ್ಟು ರ್ಯಾಲಿಯಲ್ಲಿ ಗ್ಯಾಪ್ ಕೊಡಬೇಡಿ. ಭೀಮ ಬಂಧುಗಳು ಎರಡು ಸಾಲಿನಲ್ಲಿ ಗಾಡಿಯನ್ನು ನಿಲ್ಲಿಸ್ಕೋಬೇಕು. ರಥವನ್ನ ನಿಲ್ಲಿಸಿದ ತಕ್ಷಣ ಹಾಗೆ ಹೇಗೆ ಹಿನ್ನಕ್ಕಿಯಲ್ಲಿ ನಾವು ನಿಲ್ಲಿಸಿದ್ದೆವು ರಾಜಪಥದಲ್ಲಿ ನಿಲ್ಲಿಸಿದ್ವೋ ಅದೇ ರೀತಿ ಶಿಸ್ತಾಗಿ ನಮ್ಮ ರ್ಯಾಲಿ ಅಲ್ಲಲ್ಲೇ ಎರಡು ಲೈನ್ಗಳಲ್ಲಿ ನಿಲ್ಲಿಸಬೇಕಾಗಿ ವಿನಂತಿ. ಈ ಒಂದು ರ್ಯಾಲಿ ಹಾಗೆ ಹಿನ್ನಕ್ಕಿಯ ದಿನ್ನೆಯ ಮೂಲಕ ಎನ್ನಗರ ಗ್ರಾಮ ಪಂಚಾಯತಿಯ ಮೂಲ ನಿವಾಸಿಗಳ ಒಕ್ಕೂಟ ನಡೆದಂತಹ ಈ ಒಂದು ಬೃಹತ್ ಬೈಕ್ ರ್ಯಾಲಿ ಎರಡು ಲೈನ್ಗಳನ್ನ ನಂದಕುಮಾರ್ ಅವರು ಲೈನ್ಗೆ ಜಾಯ್ನ್ ಆಗ್ಬೇಕು. ಸೈನಿಕ
ಆಗಿ ಮೂವ್ ಆಗಿ ಅಣ್ಣ ಮೂವಾಗಿ 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 ಅಣ್ಣ ಅಣ್ಣ ಸಾಕು ಈಗ ಶಿಸ್ತಾಗಿ ಅಚ್ಚುಕಟ್ಟಾಗಿ ಬಾಬಾಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ನಾನು ಗೌರವ ಸಲ್ಲಿಸುತ್ತೀವಿ ಅಂತ ಭಾವಿಸ್ತೇನೆ. ಈ ಒಂದು ದಿನ ವಿಶೇಷವಾಗಿ ನಾವು ಭಾರತದ ಸಂವಿಧಾನದ ಪೀಠಿಕೆಯನ್ನು ನಾವು ಎಲ್ಲರೂ ಓದಿ ಸಂವಿಧಾನಕ್ಕೆ ಗೌರವವನ್ನು ಮತ್ತು ಬಾಬಾಸಾಹೇಬರಿಗೆ ಗೌರವವನ್ನು ಸಲ್ಲಿಸಬೇಕಾಗಿರ್ತಕ್ಕಂಥ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ
ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಪಂಚಾಯಿತಿಯ ಎಲ್ಲ ನಮ್ಮ ಸದಸ್ಯರು, ನಮ್ಮ ಏನು ನಮ್ಮ ಕುಲಬಾಂಧವ ಸದಸ್ಯರುಗಳಿದ್ದಾರೆ, 13 ಜನ ಸೇರಿಕೊಂಡು ನೀವು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂತೇಳಿ, ಎಷ್ಟು ಖರ್ಚಾಗುತ್ತೋ ಸಹ ನಾವು ನೀಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಅವರು ಕೊಟ್ಟು, ಮತ್ತು ಹಿರಿಯರಾದಂತಹ ರಾಜಾಪುರ ವೆಂಕಟೇಶಣ್ಣರು ಇರ್ಬೋದು, ಮಸಳ್ಳಿ ನರೇಂದ್ರ ಇರ್ಬೋದು, ಇನ್ನಾದ್ರ ನಾಗರಾಜಣ್ಣರು ಇರ್ಬೋದು, ಎಲ್ಲ ಊರಿನ ಹಿರಿಯರು ಸಹ ನಮ್ಮ ಜೊತೆ ನಿಂತ್ಕೊಂಡು ಈ ಒಂದು ರ್ಯಾಲಿ ಸಕ್ಸಸ್ ಆಗೋದಕ್ಕೆ ಕಾರಣ ಆಯಿತು. ಈ ಒಂದು ರ್ಯಾಲಿಯನ್ನು ಮಾಡಬೇಕಾಗಿದ್ದ ಉದ್ದೇಶ ಬರೀ ಸಂವಿಧಾನ ಸಮರ್ಪಣೆ ಮಾಡಿದ ದಿನ ಆವತ್ತು ನಾವು ಒಂದು ದಿನ ಒಂದು ರ್ಯಾಲಿ ಮಾಡಿಬಿಟ್ರಲ್ಲ, ಆ ಸಂವಿಧಾನ ಸಮರ್ಪಣೆ ಮಾಡಿದ ದಿನಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಹೋರಾಟದಲ್ಲಿ ಎಷ್ಟು ಕಷ್ಟ ನೋವುಗಳನ್ನು ಅನುಭವಿಸಿದ್ದಾರೆ ಅಂತ ತಿಳ್ಕೊಂಡ್ರೆ ಇಲ್ಲಿ ಎಷ್ಟು ಜನ ಇದ್ದೀವಿ, ಇದ್ರ ಹತ್ತರಷ್ಟು ಜನ ಸೇರ್ಕೊಳ್ತಾ ಇದ್ರು. ಆ ಸಂವಿಧಾನ ಬರೆಯೋದಕ್ಕೆ ಬಾಬಾ ಸಾಹೇಬರು ಪಟ್ಟಂತಹ ಕಷ್ಟ ನೋವುಗಳನ್ನು, ಕಷ್ಟ ನೋವುಗಳು ಯಾರಿಗೂ ಗೊತ್ತಿಲ್ಲ, ಅವರೊಬ್ಬರೇ ಕಷ್ಟಪಟ್ಟು ಯಾರಿಗೂ ತೊಂದರೆ ಕೊಡ್ದಿರ ನಾವು ಏನು ಸ್ವಾವಲಂಬಿಗಳಾಗಿ ಸ್ವಾಭಿಮಾನದಿಂದ ಬದುಕೋದಕ್ಕೆ ಎಲ್ಲ ದಾರಿ ಮಾಡಿಕೊಟ್ಬಿಟ್ಟಿದ್ದಾರೆ. ನಾವೇನು ಕಷ್ಟಪಡಲಿಲ್ಲ, ಅದನ್ನು ಉಳಿಸ್ಕೊಳ್ಳೋದಕ್ಕಾದರೂ ನಾವಿವಾಗ ಒಗ್ಗಟ್ಟಾಗಬೇಕಾಗಿದೆ. ಸಂವಿಧಾನವನ್ನು ಯಾರು ನಾನು ಚೇಂಜ್ ಮಾಡ್ತೀನಿ, ನಾನು ಬದಲಾಯಿಸ್ತೀನಿ ಅಂತ ಬರ್ತಾನೆ, ಸಂವಿಧಾನವನ್ನು ಬಾಬಾ ಸಾಹೇಬರೇ ಬರ್ದಿಲ್ಲ ಅಂತ ಒಬ್ಬರು ಮಾತಾಡ್ತಾನೆ, ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಯಾವಾಗ ಸಂವಿಧಾನದ ಬಗ್ಗೆ ಮಾತಾಡಿದಾಗ ಒಂದೇ ಜೇನು ನೊಣಗಳು ಹೆಂಗೆ ಜೂ ಅಂತ ಬರ್ತವೆ ಆವಾಗ ನಾವು ಎದ್ದು ನಿಂತ್ಕೊಳ್ತೀವಿ, ಆವಾಗ ಮಾತಾಡ್ತಕ್ಕಂಥವ್ರಿಗೆ ಬಾಯಿ ಬರೋದಿಲ್ಲ. ಆದ್ದರಿಂದ ಈ ಒಂದು ಸಂವಿಧಾನ ಆಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ, ನಮ್ಮ ಸಮುದಾಯದ ವಿರುದ್ಧ ಯಾರೇ ಮಾತಾಡಿದ್ರು ಸಹ ನಾವು ಗಟ್ಟಿ ದನಿಯಾಗಿ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಯನ್ನಾಗರ ಪಂಚಾಯಿತಿಯ ಮೂಲ ನಿವಾಸಗಳ ಒಕ್ಕೂಟ ನಿರ್ಧಾರ ಮಾಡಿ ಪ್ರತಿ ಹಳ್ಳಿಗಳಲ್ಲೂ ಸಹ ಭಾನುವಾರ ಭಾನುವಾರ ಸಭೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸುತ್ತೀವಿ. ಮುಂದಿನ ದಿನಗಳಲ್ಲೂ ಸಹ ಇನ್ನೂ ಹೆಚ್ಚೆಚ್ಚಾಗಿ ಜಾಗೃತಿ ಮೂಡ್ತಕ್ಕಂಥ ಮತ್ತು ಅರಿವು ಮೂಡಿಸ್ತಕ್ಕಂತಹ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳೋಣ ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಜೊತೆಗೆ ಒಂದೆರಡು ವಿಷಯಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಸಂವಿಧಾನ ಭಾರತ ದೇಶದಲ್ಲಿ ಅತಿ ದೊಡ್ಡ, ಪ್ರಪಂಚದ ಅತಿ ದೊಡ್ಡ ಸಂವಿಧಾನ ಇದೆ. ಅದಕ್ಕೂ ಮುಂಚೆ ಸಂವಿಧಾನ ಇರಲಿಲ್ವಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇತ್ತು. ಆ ಸಂವಿಧಾನ ಹೇಗಿತ್ತು ಅಂತ ಹೇಳಿದ್ರೆ ಅದು ಮನು ಸಂವಿಧಾನ, ಮನುಸ್ಮೃತಿ ಮತ್ತು ಈ ವರ್ಣ ವ್ಯವಸ್ಥೆಯಲ್ಲಿದ್ದಂತಹ ಒಂದು ಸಂವಿಧಾನವಾಗಿತ್ತು. ಅಲ್ಲಿ SC ST OBCಗಳಿಗೆ ಯಾವುದೇ ರೀತಿಯಾದ ಅಧಿಕಾರ, ಆಸ್ತಿ, ವಿದ್ಯೆ ಏನೂ ಸಹ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೆಲ್ಲ ದೇಶದ 97% ಇರತಕ್ಕಂಥ SC ST OBCಗಳಿಗೆ ವಿದ್ಯೆ, ಉದ್ಯೋಗ, ಅಧಿಕಾರ, ಸ್ವಾಭಿಮಾನ ಎಲ್ಲವನ್ನು ಕೊಡಬೇಕಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1917-35 ಹೋರಾಟವನ್ನು ಮಾಡಿ 35 ಪ್ರತಿಯೊಬ್ಬರಿಗೂ ಓಟನ್ನು ಕೊಟ್ಟರು. ಯಾಕೆ ಮೊದಲು ಓಟ್ ಇರಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇರಲಿಲ್ಲ ಸ್ನೇಹಿತರೆ. 100 ಜಮೀನು ಇರತಕ್ಕಂಥವ್ರಿಗೆ ಓಟಿನ ಅಧಿಕಾರ ಇತ್ತು. ಯಾರು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾರೆ ಅವರಿಗೆ ಓಟಿನ ಅಧಿಕಾರ ಇತ್ತು. ಯಾರು ಪದವೀಧರರಾಗಿರ್ತಾರೆ ಅವರಿಗೆ ಓಟಿನ ಅಧಿಕಾರ ಇತ್ತು. ಈ ಒಂದು 3 ಕ್ಯಾಟಗರಿಗೆ ಬಿಟ್ಟರೆ ಯಾರಿಗೂ ಓಟಿನ ಅಧಿಕಾರ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೂ ಸಹ ಓಟನ್ನು ಕೊಟ್ಟರೆ, SC ST OBCಗಳಿಗೆ ಓಟನ್ನು ಕೊಟ್ಟರೆ 5 ವರ್ಷಕ್ಕೊಮ್ಮೆನಾದರೂ ನಾಯಕರುಗಳು ಮೇಲಿರ್ತಕ್ಕಂಥರು ಸವರ್ಣೀಯರು ಬಂದು ನಮ್ಮನ್ನು ಓಟಕ್ಕೆ ಹೇಳ್ತಾರೆ, ಆಗ ನಮಗೆ ಬೇಕಾದಂತಹ ಸವಲತ್ತುಗಳನ್ನು ನಾವು ಪಡ್ಕೋಬೋದು ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1918 ಹೋರಾಟವನ್ನು ಶುರು ಮಾಡಿ ಅಲ್ಲಿಗೆ ಬಿಡಲಿಲ್ಲ. ಎಷ್ಟೋ ಅಡೆತಡೆಗಳು ಬಂದು ಆದರೂ ಸಹ
ಮೂವತ್ತು ಮೂವತ್ತೊಂದು ಮೂವತ್ತೆರಡರ ರೌಂಡ್ ಟೇಬಲ್ ಕಾನ್ಫರೆನ್ಸ್ ದುಡ್ಡು ವೇತನ ಸಮ್ಮೇಳನಗಳಲ್ಲಿ ಹೋರಾಟವನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಓಟು ಮತ್ತು ವಿದ್ಯೆಯಲ್ಲಿ ಮೀಸಲಾತಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕೊಟ್ಟರು. ಹೋರಾಟ ಮಾಡಿ ಈ ಸವಲತ್ತುಗಳನ್ನು ಕೊಟ್ಬಿಟ್ಟೆ. ಇದು ಶಾಶ್ವತವಾಗಿರಬೇಕಾದ್ರೆ ಒಂದು ಶಾಸನವನ್ನು ಮಾಡಬೇಕಲ್ಲ. ಯಾರು ಈ ಒಂದು ಸವಲತ್ತುಗಳನ್ನ ನಮ್ಮ SC ST OBC ಕಿತ್ಕೋಬಾರ್ದು, ಅಂತಹ ಒಂದು ದೊಡ್ಡ ಸಂವಿಧಾನವನ್ನು ನಾನು ಬರೀಬೇಕು ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೀಬೇಕು ಅಂತ ತೀರ್ಮಾನ ಆಗುತ್ತೆ. ಯಾರೂ ಸಹ ಬನ್ನಿ ಬಾಬಾ ಸಾಹೇಬ್ರೇ ನೀವು ಸಂವಿಧಾನವನ್ನು ಬರೀರಿ, ನೀವು ತುಂಬ ಮೇಧಾವಿಗಳಂತ ಯಾರೂ ಕರೆದಿಲ್ಲ. ಅಥವಾ ಸಂವಿಧಾನವನ್ನು ಬರೀತಕ್ಕಂತಹ ಒಂದು ಏನು 1947 ಸ್ವಾತಂತ್ರ್ಯವನ್ನು ಕೊಡ್ತಾರೆ ಅದಕ್ಕೆ ನೀವು ಬರ್ಕೊಳ್ಳಿ ಅಂತ ಹೇಳಲಿಲ್ಲ. ಆಗಸ್ಟ್ 6 ಮತ್ತು 9 ತಾರೀಕು ಏನು ಹಿರೋಶಿಮ ಮತ್ತು ನಾಗಸಾಕಿನಲ್ಲಿ ಒಂದು 2ನೇ ಮಹಾಯುದ್ಧ ನಡೆಯುತ್ತೆ, ಆವಾಗ 2,75,000 ಜನ ಒಂದೇ ದಿನ ಸಾಯ್ತಾರೆ ಬಾಂಬ್ ದಾಳಿಗೆ. ಆಗ ವಿಶ್ವಸಂಸ್ಥೆ ನಿರ್ಧಾರ ಮಾಡೋದು ಯಾರು ಯಾವ್ಯಾವ ದೇಶಗಳನ್ನು ನೀವು ಆಕ್ರಮಿಸ್ಕೊಂಡಿದ್ದೀರೋ ನೀವು ಆ ದೇಶಗಳನ್ನೆಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟು ನಿಮ್ಮ ನಿಮ್ಮ ದೇಶಗಳಿಗೆ ಹೋಗಬೇಕಾಗತ್ತೆ ಅಂತ ಹೇಳ್ತಾರೆ. ಆಗ ಬ್ರಿಟಿಷರು ನಿಮ್ಮ ಸಂವಿಧಾನವನ್ನು ನೀವು ಬರ್ಕೊಳ್ಳಿ, ನಾವು 1949 ನಿಮಗೆ ಸಂವಿಧಾನವನ್ನು ಕೊಡ್ತೇವೆ, ನೀವು ನಿಮ್ಮ ದೇಶದ ಸಂವಿಧಾನವನ್ನು ನೀವು ಬರ್ಕೊಳ್ಳಿ ಅಂತ ಹೇಳ್ತಾರೆ. ಅದಾದ ನಂತರ ತುಂಬ ವಿಚಾರಗಳಿದ್ದಾವೆ, ಇಲ್ಲಿ ಹೇಳೋದಕ್ಕೆ ಸುಮಾರು ಗಂಟೆಗಳು ಬೇಕಾಗ್ತವೆ. ಅದಾದ ಮೇಲೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಗೆದ್ದು ಬಂದರೆ ಮಾತ್ರ ಅಲ್ಲಿ ಸಂವಿಧಾನ ಸಮಿತಿಗೆ ಬರತಕ್ಕಂಥ ಒಂದು ಸಂವಿಧಾನ ಸಮಿತಿಗೆ ಪ್ರವೇಶ ಸಿಗತಕ್ಕಂಥ ಅವಕಾಶ ಇರುತ್ತೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸ್ತಾರೆ. ಆಗ ಇಮಿಡಿಯೇಟಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 18 ದಿನ ಹಂದಿ ಸಾಗಿಸ್ತಾರಲ್ಲ ಅಂತಹ ದೋಣಿನಲ್ಲಿ 18 ದಿನ ಇಲ್ಲಿಂದ ಲಂಡನ್ಗೆ ಹೋಗಿ ಆ ಬ್ರಿಟಿಷ್ ಮಹಾರಾಣಿ ಹತ್ರ ಕೇಳ್ತಾರೆ, ನಾನು ಹೇಗಾದರೂ ಮಾಡಿ ನಾನು ಸಂವಿಧಾನವನ್ನು ಬರೀಬೇಕು, ನನ್ನ ಜನಕ್ಕೆ ಈ ದೇಶದಲ್ಲಿ 97% ಜನ ಬದುಕಿದ್ರೂ ಸಹ ಸತ್ತಂತಿದ್ದಾರೆ, ನಾಯಿ ನರಿ ಕುರಿ ಕೋಳಿಗಳು ಸಹ ಬದುಕ್ತಾ ಇದ್ದಾರೆ, ಅವರಿಗೆ ಒಂದು ಸ್ವಾಭಿಮಾನದ ಬದುಕನ್ನು ನಾನು ಕೊಡಬೇಕು, ಇಷ್ಟೆಲ್ಲ ನಾನು ಓದಿದ್ರೂ ಸಹ ಇಷ್ಟೆಲ್ಲ ವಿದ್ವತ್ತನ್ನು ಪಡ್ಕೊಂಡಿದ್ರೂ ಸಹ ನಾನು ನಮ್ಮ ಜನಕ್ಕೆ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಿಕ್ಟೋರಿಯಾ ರಾಣಿ ಹತ್ರ ಕೇಳಿಕೊಂಡಾಗ ಅಲ್ಲಿಂದ ಒಂದು ಲೆಟ್ರನ್ನ ಬರೀತಾರೆ ಗಾಂಧಿ ನೆಹರು ಮತ್ತು ತಂಡಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೀವು ಸಂವಿಧಾನ ಸಮಿತಿಗೆ ಸೇರ್ಕೊಳ್ಳಿಲ್ಲ ಅಂತ ಹೇಳಿದ್ರೆ 49 ಕೊಡ್ತೀವಿ ಅಂತ ಹೇಳಿದ್ರು, ಇನ್ನು 20 ಆದರೂ ಸಹ ಕೊಡಲ್ಲ ಅಂತ. ಆಗ ಇಲ್ಲಿ ಗಾಂಧಿ ನೆಹರು ಅವರು ಹೋಗ್ಬಿಟ್ಟು ಒಂದು ಪೂನಾದಲ್ಲಿ ಒಂದು ಜಾಗದಲ್ಲಿ ನಿಲ್ಲಿಸಿ ಗೆಲ್ಲಿಸಿ ಅವರೇ ಕರ್ಕೊಂಡೋಗಿ ಕುಳ್ಳಿಸ್ತಾರೆ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಮಿತಿಗೆ ಹೋಗಿ ಸಂವಿಧಾನೀಯ ಸಮಿತಿಯನ್ನು 7 ಜನರ ಸಮಿತಿಯನ್ನು ಇವರು ಕಾರ್ಯಾಧ್ಯಕ್ಷರಾಗಿ ಶುರು ಮಾಡಿದಾಗ ಇಮಿಡಿಯೇಟಾಗಿ ಒಂದು ಬದಲಾವಣೆ ನಡೆಯುತ್ತೆ. ಭಾರತ ಮತ್ತು ಪಾಕಿಸ್ತಾನ, ಭಾರತ ಮತ್ತು ಪಾಕಿಸ್ತಾನ ವಿಂಗಡಣೆ ಆಗಬೇಕು ಅಂತ ಹೇಳಿದಾಗ ಅಲ್ಲಿಯವರೆಗೂ ಗಾಂಧಿ ನೆಹರು ಮತ್ತು ಬಾಲಗಂಗಾಧರ್ ತಿಲಕ್ ಬೇಡ ಬೇಡ ಅಂತ ಹೇಳ್ತಾ ಇದ್ದಾರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಪ್ರಾಂತ್ಯದಿಂದ ಆರಿಸಬೇಕು ಬಂದಿದ್ದರೋ ಆ ಪ್ರಾಂತ್ಯವನ್ನು ಪಾಕಿಸ್ತಾನಕ್ಕೆ ಬಿಟ್ಬಿಡ್ತಾರೆ. ಜೈಸೂರ್ ಮತ್ತು ಖುಲ್ನಾ ಅಂತ ಜೋಗೇಂದ್ರನಾಥ್ ಮಂಡಲ್ ಅಂತ ಒಬ್ಬ ಮುಸ್ಲಿಂ ಲೀಗ್ನ ಒಬ್ಬ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜಾಗ ಮಾಡಿಕೊಟ್ಟಿರ್ತಾರೆ ಸಂವಿಧಾನ ಸಮಿತಿಯಲ್ಲಿ. ಆಗ 50% ಮೇಲೆ ಯಾರು ಹಿಂದೂಗಳಿದ್ದಾರೋ ಅವರು ಭಾರತಕ್ಕೆ ಸೇರಿಕೊಳ್ಳಿ, 50% ಮೇಲೆ ಯಾವುದು ಮುಸ್ಲಿಂ ರಾಷ್ಟ್ರ ಇದೆಯೋ ಅಲ್ಲಿ ಅದು ಪಾಕಿಸ್ತಾನಕ್ಕೆ ಹೋಗಲಿ ಅಂದ್ಬಿಟ್ಟು ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಅಂತ ಮಾಡ್ತಾರೆ. ಆಗ ಪೂರ್ವ ಪಾಕಿಸ್ತಾನ ಜೈಸೂರ್ ಮತ್ತು ಖುಲ್ನಾ ಪೂರ್ವ ಪಾಕಿಸ್ತಾನದಲ್ಲಿರುತ್ತೆ, ಆಗ ಅದನ್ನು ವಿಭಜನೆಗೆ ಒಪ್ಕೊಂಡ್ಬಿಡ್ತಾರೆ. ಆಗ ಬಾಬಾ ಸಾಹೇಬ್ರು ಎಲ್ಲಿ ಹೋಗ್ಬೇಕು, ಪೂರ್ವ ಪಾಕಿಸ್ತಾನಕ್ಕೆ ಸಂವಿಧಾನವನ್ನು ಬರೀಬೇಕು. ಆಗಲೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಕ್ಟೋರಿಯಾ ರಾಣಿಯ ಮೊರೆ ಹೋಗಿ ಮತ್ತೆ ಅಲ್ಲಿಂದ ಲೆಟ್ರನ್ನು ಬರೆಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ 46 ಸಂವಿಧಾನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ 2 ವರ್ಷ 11 ತಿಂಗಳು 18 ದಿನ ಸತತವಾಗಿ 7 ಜನರ ಕಮಿಟಿನಲ್ಲಿ ಇಬ್ಬರು ಫಾರಿನ್ಗೆ ಹೋಗ್ಬಿಡ್ತಾರೆ, ಇಬ್ಬರು ಅನಾರೋಗ್ಯ ಅಂತ ಕಾರಣ ಹೇಳ್ತಾರೆ, ಇಬ್ಬರು ಇಲ್ಲೇ ಇದ್ದರೂ ಸಹ ಸಂವಿಧಾನ ಸಭೆಗೆ ಹೋಗೋದಿಲ್ಲ. 1,75,000 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು 2 ವರ್ಷ 11 ತಿಂಗಳು 18 ದಿನ ಸತತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವೆಲ್ಲರೂ ಸುಖ ಸಂತೋಷದಿಂದ ಸಮಾಜದಲ್ಲಿ ಘನತೆಯಿಂದ ಗೌರವದಿಂದ ಬಾಳೋದಕ್ಕೆ ಅವರ 40 ವರ್ಷದ ಜೀವನವನ್ನು ಮುಡಿಬಿಟ್ಟು ನಮಗೆ ಈ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಈ ಒಂದು ದಿನವನ್ನು ಪ್ರತಿ ವರ್ಷ
ನಾವು ಹೇಗೆ ಈಗ ದೀಪಾವಳಿ ಯುಗಾದಿ ಅಂತ ಮಾಡ್ತೀವಿ, ಇಂತಹ ದಿನಗಳನ್ನು ನಾವು ಮನೆ ಮನೆಗಳಲ್ಲಿ ಹಬ್ಬ ಅಂತ ಮಾಡಬೇಕಾಗತ್ತೆ. ಒಂದು 4 ಜನಕ್ಕೆ ಸಂವಿಧಾನದ ಅರಿವು ಮೂಡಿಸ್ಬೇಕಾಗತ್ತೆ. ಸಂವಿಧಾನ ಅರಿವು ಕಡಿಮೆ ಇರೋದ್ರಿಂದ ಹೆಚ್ಚು ಕಡಿಮೆ ಜನ ಸೇರಿದ್ದೀವಿ. ಇದೇ ಅರಿವನ್ನು ನಾವು ನಮ್ಮ ತಂಡ ಪ್ರತಿ ಊರುಗಳಿಗೆ ತಗೊಂಡೋಗಿ ನೆಕ್ಸ್ಟ್ ವರ್ಷ ಇನ್ನೂ ಹೆಚ್ಚಿನದಾಗಿ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ಗೌರವ ಸೂಚನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸಂವಿಧಾನವನ್ನು ಬರೆದು ಈ ದೇಶಕ್ಕಾಗಿ ಸಮರ್ಪಣೆ ಮಾಡಿದಂಥ ಅಂಬೇಡ್ಕರ್ ಅವರಿಗೆ ಈ ಒಂದು ದಿನ ಎಲ್ಲರೂ ನಮ್ಮ ಈ ಪಂಚಾಯಿತಿ ಎಲ್ಲ ನಾಯಕರುಗಳು ಎಲ್ಲ ಕುಳಿತು ಮಾತಾಡಿ ಪ್ರತಿಯೊಬ್ಬರೂ ಸಂವಿಧಾನದ ಅರ್ಥಪೂರ್ಣ ಭಾವವನ್ನು ನಾವು ತಿಳ್ಕೊಂಡ್ರೆ ಅದೇ ನಮಗೆ ಸಡಗರ ಸಂಭ್ರಮ. ಯಾಕಂದರೆ ಅಂಥದ್ರಲ್ಲಿ ಆ ಸಂವಿಧಾನದಲ್ಲಿ ಪ್ರತಿಯೊಂದಕ್ಕೂ ನಿಮಗೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ, ಮತ್ತು ಪ್ರತಿಯೊಂದು ಪಡ್ಕೊಳ್ಳೋಕ್ಕೂ ಅವಕಾಶ ಇದೆ. ಹಾಗಾಗಿ ಇದನ್ನು ನಾನು ಇವತ್ತು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇವತ್ತಿನ ದಿವಸ ನಮ್ಮ ಪಂಚಾಯಿತಿಯಲ್ಲಿ ಏನಾಗಿದೆ ಇವತ್ತು ಎಲ್ರಿಗೂ ನಾನು ಎಲ್ಲ ಗ್ರಾಮದ ನಮ್ಮ ಕುಲ ಬಾಂಧವರಿಗೂ ಮನಸ್ಪೂರ್ವಕವಾಗಿ ನನ್ನ ಮನಸ್ಸಂತೋಷವಾಗಿ ವಂದನೆ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಸಂವಿಧಾನದ ದಿನ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಅದರಲ್ಲಿ ನಮಗೆ ಏನು ಸಿಗುತ್ತೆ ಏನು ಸಿಗ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಂಡು ಬಾಳಬೇಕು. ಯಾಕೆ ಈ ಒಂದು ದಿವಸ ಯಾಕೆ ಇವರೆಲ್ಲ ತಪ್ಪಿಸ್ಕೊಂಡ್ರು, ಯಾಕೆ ಇವ್ರು ಬಂದಿಲ್ಲ ಅನ್ನೋದಕ್ಕೆ ತುಂಬ ನೋವಾಗ್ತದೆ. ಹೆಚ್ಚು ಕಮ್ಮಿ ನಾವು ಸುಮಾರು ಒಂದು 700-800 ಜನ ಸೇರಬೇಕಾದಂಥ ದಿನದಲ್ಲಿ ಇವತ್ತು ಬರೀ ಒಂದು 100-150 ಜನ ಮಾತ್ರ ಸೇರೋವಂಥ ಕಾರ್ಯಕ್ರಮ ಆಗೋಯ್ತು. ಇವರು ಯಾಕೆ ತಪ್ಪಿಸ್ಕೊಂಡ್ರು, ಯಾಕೆ ಇವರು ಈ ಥರ ಮಾಡಿದ್ರು ಅಂತಲೇ ತುಂಬ ನೋವಾಗ್ತೈತೆ. ಆದರೆ ಈಗ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕಾಗಿ ನೀವೆಲ್ಲ ಬಂದಿದ್ದೀರಾ, ನಿಮ್ಮೆಲ್ರಿಗೂ ನಾವು ಕೈ ಮುಗಿದು ಧನ್ಯವಾದ ಹೇಳ್ತೀವಿ. ಈ ಥರ ಮಾಡ್ತಾ ಇದ್ದೀವಿ ಅಂತ ಮುದರ್ಶಕ ಕಾರಣಾಂತರಗಳಿಂದ ನಾವು ಬರೋಕ್ಕಾಗಿಲ್ಲ, ತುಂಬ ಕಾರ್ಯಕ್ರಮಗಳಿದ್ವು. ಹಾಗಾಗಿ ನಾನು ನಮ್ಮ ಊರಲ್ಲಿರೋದೆಲ್ಲ ಯೂಸ್ನೆಲ್ಲ ಕಳಿಸಿದ್ದೆ, ಆದರೆ ನಾನು ಬರೋಕ್ಕಾಗಲಿಲ್ಲ. ಆದರೆ ಈ ವರ್ಷ ಯಾವಾಗ ಪ್ರಾರಂಭ ಮಾಡಿದ್ರೋ ಅಲ್ಲಿಂದ ಕೊನೆ ತನಕ ಜೊತೆಯಲ್ಲಿದ್ದೀವಿ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದೇನೆಂದರೆ ಇಷ್ಟೊಂದು ಜನ ಬರ್ತಾರೆ ಅಂದ್ಕೊಂಡಿರಲಿಲ್ಲ, ಆದರೂ ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಬಂದಿದ್ದಾರೆ. ಮುಂದಿನ ವರ್ಷ ಇನ್ನೂ ಈಗ ಕೆಲವು ಕಾರಣಗಳೇನು ಹೇಳಬೇಕಂದ್ರೆ ಕಾಶಿನಗಳಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ, ಹಾಗಾಗಿ ಅಲ್ಲಿಂದ ಸ್ವಲ್ಪ ಜನ ಎಲ್ಲ ಕ್ರಿಕೆಟ್ ಆಡ್ತಾರೆ. ಅದರಿಂದ ಎರಡಳ್ಳಿಯಲ್ಲಿ YPL ಅಂತ ಮಾಡ್ತಾಯಿದ್ದಾರೆ, ಅಲ್ಲಿ ಕೆಲವು ಹುಡುಗರು ಟೂರ್ನಮೆಂಟ್ ಇರೋದ್ರಿಂದ ಬರಲಿಲ್ಲ. ಮುಂದಿನ ದಿನಗಳಲ್ಲಿ ಈ ಟೈಮ್ ಯಾವುದೋ ಕಾರ್ಯಕ್ರಮ ಇಟ್ಕೋಬೇಡ್ರಿ ಅಂತ ಮೊದಲೇ ನಮ್ಮೂರಲ್ಲೇ ಎಲ್ಲ ಹುಡುಗರಿಗೆ ಹೇಳಿ ನೆಕ್ಸ್ಟ್ ಬರಬೇಕಾದ್ರೆ ತುಂಬ ಜನ ನಮ್ಮೂರು ಯೂತ್ಸ್ ಎಲ್ಲ ಬಂದೇ ಬರ್ತಾರೆ. ಈ ಸಾರಿ ಕಡಿಮೆ ಆಗಿದೆ, ನೆಕ್ಸ್ಟ್ ಸಾರಿ ತುಂಬ ಜನ ಬರ್ತಾರೆ. ಇಡೀ ಪ್ರಪಂಚದಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು. ಈ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟು ಸಮರ್ಪಣಾ ದಿನಾಚರಣೆಯನ್ನು 26th ಆಚರಣೆ ಮಾಡ್ತಾ ಇದ್ದೀವಿ. 75th ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಪ್ರಜಾಪ್ರಭುತ್ವವನ್ನು ಪರಿಚಯ ಮಾಡಿಕೊಡೋದ್ರಲ್ಲಿ ನಮ್ಮ ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ತಿಳಿಸ್ಕೊಡೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಯುವಕರು ಬೈಕ್ ರ್ಯಾಲಿಯನ್ನು ಮಾಡಿಕೊಂಡು ಇವತ್ತು ಜಾಥಾವನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಪ್ರಜಾಪ್ರಭುತ್ವದ ಆಶೋದಯಗಳೇನಿದೆಯೋ ಅದನ್ನು ಈಡೇರಿಸುವ ನಿಟ್ಟಿನಲ್ಲಿ ನಮ್ಮ ಯುವಕರು ಮುಂದಾಗಬೇಕು. ಪ್ರಜಾಪ್ರಭುತ್ವ ಉಳಿಸುವ ನಿಟ್ಟಿನಲ್ಲಿ ನಮ್ಮ ಹೋರಾಟ ಯಾವಾಗಲೂ ಕೂಡ ಇರಬೇಕು. ಭಾರತ ದೇಶ ಸ್ವಾತಂತ್ರ್ಯ ನಂತರ ಈ ದೇಶವನ್ನು ಶಕ್ತಿಶಾಲಿಯಾಗಿ ಸಮೃದ್ಧವಾಗಿ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಸಂವಿಧಾನ ಸಲಹಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಈ ದೇಶವನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ಇಡೀ ವಿಶ್ವದಲ್ಲಿಯೇ ಹೆಮ್ಮೆ ಪಡುವಂತಹ ಅತ್ಯಂತ ಶಕ್ತಿಶಾಲಿ ಸಂವಿಧಾನವನ್ನು ಈ ದೇಶಕ್ಕೆ ಕೊಡುಗೆಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದರು. ಇದನ್ನು 1949 November 26 ಈ ದೇಶವನ್ನು ಅಂಗೀಕರಿಸಿಕೊಂಡು ನಾವು ಅಂದಿನಿಂದ ಇಂದಿನವರೆಗೂ ದೇಶವನ್ನು ಉತ್ತಮ ಸಮಗ್ರವಾಗಿ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕೊಂಡೊಯ್ತಾ ಬಂದಿರ್ತೇವೆ. ನಿಜಕ್ಕೂ ಹೇಳಬೇಕಂದ್ರೆ ಈ ಇಂತಹ ಒಂದು ಶಕ್ತಿಶಾಲಿ ಸಂವಿಧಾನ ಇಡೀ ವಿಶ್ವದಲ್ಲೇ ಇಡೀ ಪ್ರಪಂಚದಲ್ಲೇ ಎಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಬಲಿಷ್ಠವಾದ ಸಂವಿಧಾನವನ್ನು ನೀಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ದೇಶದ ಸಮಗ್ರ ನಾಗರಿಕರ ಪರವಾಗಿ ನಾವು ನಮಿಸ್ಬೇಕಾಗ್ತೈತೆ. ಹಾಗೂ ಈ ಸಂವಿಧಾನವನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಅಡಚಣೆ ಬಾರದ ನಿಟ್ಟಿನಲ್ಲಿ ನಾವು ಸಂವಿಧಾನವನ್ನು ಕೊಂಡೊಯ್ಯಬೇಕು, ಹಕ್ಕುಗಳನ್ನು ಸದುಪಯೋಗ ಪಡಿಸಿಕೊಂಡು ಕರ್ತವ್ಯಗಳನ್ನು ಪಾಲನೆ ಮಾಡುತ್ತಾ ಮುನ್ನಡೆಸಬೇಕಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ನಾಗರಿಕ ಬಂಧುಗಳಿಗೆ ಸಂವಿಧಾನ ಸಮರ್ಪಣಾ ದಿನದ ಶುಭಾಶಯಗಳನ್ನು ಎಲ್ರಿಗೂ ಸಂವಿಧಾನ ಸಮರ್ಪಣಾ ದಿನದ ಶುಭಾಶಯಗಳನ್ನು ಕೋರ್ತಾ, ಮೊದಲನೇದಾಗಿ ನಮ್ಮ ವಿಶ್ವದಲ್ಲಿಯೇ ಅತ್ಯಂತ ಒಂದು
ದೊಡ್ಡ ಒಂದು ಪ್ರಜಾಪ್ರಭುತ್ವ ಸಂವಿಧಾನವನ್ನು ನೀಡಿದಂತಹ ಭಾರತರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರಿಗೆ ನಮನಗಳನ್ನು ಸಲ್ಲಿಸ್ತಾ 1949 ಜನವರಿ 26 ನಮ್ಮ ಒಂದು ಸಂವಿಧಾನವನ್ನು ಅರ್ಪಣೆ ಮಾಡಿಕೊಂಡ ದಿನ ಇಂದಿಗೆ 75 ಪೂರೈಸಿದೆ. ಈ ಒಂದು ದಿನವನ್ನು ಸಂವಿಧಾನ ಸಮರ್ಪಣಾ ದಿನವಾಗಿ ಆಚರಣೆ ಮಾಡ್ತಾ ಸಂವಿಧಾನ ಉಳಿವಿಗಾಗಿ ನಮ್ಮೆಲ್ಲ ಯುವಕರುಗಳು ಪಣತೊಟ್ಟು ಅದರ ಆಶಯಗಳನ್ನು ಇಡೀ ನಮ್ಮ ಒಂದು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಬೇಕಂತ ಕೇಳ್ಕೊಳ್ತಾ ಈ ಒಂದು ದಿನದ ಶುಭಾಶಯಗಳು ಎಲ್ಲರಿಗೂ ತಿಳಿಸ್ತಾ ಇದೆ. ಸಂವಿಧಾನ ದಿನದ ಶುಭಾಶಯಗಳು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಕರಡು ಸಮಿತಿಯ ಅಧ್ಯಕ್ಷರಾಗಿ ಪ್ರತಿಯೊಬ್ಬ ಮಹಿಳೆಗೂ ತನ್ನ ಸ್ವಾತಂತ್ರ್ಯತೆ ಮತ್ತು ತನ್ನ ಹಕ್ಕುಗಳ ಬಗ್ಗೆ ಸಂವಿಧಾನದ ಮೂಲಕ ಎಲ್ಲ ಜನತೆಗೂ ತಿಳಿಯಪಡಿಸಿದ್ದಾರೆ. ಹೃತ್ಪೂರ್ವಕ ವಂದನೆಗಳು ಅಂಬೇಡ್ಕರ್ಗೆ ಸಲ್ಲಿಸುತ್ತೇನೆ. ಸಂವಿಧಾನ ಸಮರ್ಪಣ ದಿನದ ಅಂಗವಾಗಿ ನಮ್ಮ ಇನಗರ ಗ್ರಾಮ ಪಂಚಾಯತಿ ವತಿಯಲ್ಲಿ ಎಲ್ಲ ಗ್ರಾಮಗಳಲ್ಲೂ ಸಹ ನಮ್ಮ ಯುವಕರು ಬೈಕ್ ರ್ಯಾಲಿಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರು ಸಮಾಜದಲ್ಲಿ ಹೆಣ್ಮಕ್ಳಿಗೆ ಹಕ್ಕು, ಸಮಾನತೆ, ಎಜುಕೇಷನಲ್ಲಾಗಲಿ ಎಲ್ಲದಕ್ಕೂ ತನ್ನ ಹಕ್ಕುಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಸಂವಿಧಾನ ಸಮರ್ಪಣ ದಿನದ ಅಂಗವಾಗಿ ನಾಡಿನ ಜನತೆ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಸ್ತ ದೇಶದ ನಾಗರಿಕರಿಗೆ ಸಂವಿಧಾನ ಸಮರ್ಪಣಾ ದಿನದ ಶುಭಾಶಯಗಳು. ಇವತ್ತು ನಮ್ಮ ಭಾರತ ದೇಶ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ. ಈ ದೇಶದಲ್ಲಿ ಎಲ್ಲ ವ್ಯಕ್ತಿಗಳಿಗೂ, ಕಟ್ಟಕಡ ವ್ಯಕ್ತಿಗಳಿಗೂ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲರೂ ಒಂದೇ ಅನ್ನೋದು ನಿಟ್ಟಿನಲ್ಲಿ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಇವತ್ತು ಸಂವಿಧಾನವನ್ನು ಕೊಟ್ಟಿರ್ತಾರೆ. ಆ ಸಂವಿಧಾನ ಅಡಿಯಲ್ಲಿ ಇರುವಂಥ ಎಲ್ಲ ಮೌಲ್ಯಗಳನ್ನು ಎಲ್ಲ ಜನತೆಯೂ ಸಹ, ಎಲ್ಲ ವ್ಯಕ್ತಿಯೂ ಸಹ ಅಳವಡಿಸ್ಕೊಂಡು ಮುಂದೆ ಬಂದಾಗ ನಮ್ಮ ದೇಶ ಇನ್ನೂ ತುಂಬ ಅತ್ಯುತ್ತಮವಾದ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಮುಂದೆ ಬರ್ತೈತೆ ಅಂತ ಹೇಳ್ತಾ ಇವತ್ತು ನಮ್ಮ ಯನ್ನಗರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಎಲ್ಲ 8 ಹಳ್ಳಿಗಳಿಂದನೂ ಸಹ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು 8 ಹಳ್ಳಿಗಳಲ್ಲೂ ಸಹ ಸಂವಿಧಾನದ ಪೀಠಿಕೆಯನ್ನು ಎಲ್ಲರಿಗೂ ತಿಳಿಸುವ ನಿಟ್ಟಿನಲ್ಲಿ ಇವತ್ತು ಯುವಕರು ಕೆಲಸ ಮಾಡ್ತಾಯಿದೆ. ಅವ್ರಿಗೂ ಸಹ ಎಲ್ಲರ ಪರವಾಗಿ ನಮಿಸುತ್ತಾ ವಂದನೆಗಳನ್ನು ಅರ್ಪಿಸ್ತಾ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೌಲ್ಯಗಳನ್ನು ಯಾವತ್ತು ಎತ್ತಿಡಿಯೋಣ, ಅವರಿಗೆ ಎಲ್ಲರ ಪರವಾಗಿ ನಮನಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಏನು ಇವತ್ತು ನಮ್ಮ ಯನ್ನಗರ ಗ್ರಾಮ ಪಂಚಾಯತಿ ಮೂಲ ನಿವಾಸಿಗಳ ಒಕ್ಕೂಟ, ನಾವು 8 ಗ್ರಾಮದವರು ಸೇರಿ ಅಂದರೆ ಸ್ಥಳೀಯವಾಗಿ ಇಲ್ಲಿ ನಮ್ಮದು ಪ್ರಶ್ನೆ ಇತ್ತು. ಇದು ನಮ್ಮ ಪಂಚಾಯತಿ ಮಟ್ಟದಲ್ಲಿ ಸುಮಾರು ಈ ಕಡೆ ಸೂರ್ಯ ಸಿಟಿ ಬೆಳೀತಾ ಇದೆ, ಈ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಬೆಳೀತಾ ಇದೆ. ಸೊ ದೇಶದ ಮೂಲೆ ಮೂಲೆಯಿಂದ ಬಂದು ಇಲ್ಲಿ ನೆಲೆಸ್ತಕ್ಕಂಥ ಜನ ಯಥೇಚ್ಛವಾಗಿದ್ದಾರೆ. ಇಲ್ಲಿ ನಾವು ಮೂಲ ನಿವಾಸಿಗಳು ಹೋಗಿ ಅಲ್ಪಸಂಖ್ಯಾತರಾಗ್ತಾ ಇದ್ದೀವಿ. ಇದನ್ನು ಮನಗೊಂಡಂಥ ನಾವು ನಮ್ಮ ಎಲ್ಲ ಹಿರಿಯರ ಮುಖಾಂತರ ಯನ್ನಗರ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಮೂಲ ನಿವಾಸಿಗಳದ್ದು ಒಂದು ಒಕ್ಕೂಟ ಮಾಡಿ ಆ ಒಕ್ಕೂಟದಿಂದ ನಮ್ಮ ಮೂಲ ನಿವಾಸಿಗಳಿಗೆ ಯಾವುದೇ ಸರ್ಕಾರದ ಅನುದಾನ ಇರ್ಬೋದು ಮತ್ತು ಸರ್ಕಾರದ ಇತರೆ ಇಲಾಖೆಗಳಲ್ಲಿ ಏನೇನೆಲ್ಲ ವ್ಯವಸ್ಥೆ ಇದೆ ಮತ್ತು ಅದನ್ನು ನಾವು ಹೇಗೆ ನಮ್ಮ ಜನಾಂಗಕ್ಕೆ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮಾಸ್ತನಹಳ್ಳಿ ಕೃಷ್ಣಪ್ಪರು ಮತ್ತು ಇವರೆಲ್ಲ ಸೇರಿ ಈ ವೇದಿಕೆ ಮುಖಾಂತರ ಸೃಷ್ಟಿ ಮಾಡಿ ಸುಮಾರು ಸತತವಾಗಿ 3 ಇದನ್ನು ನಾವು ಪ್ರತಿ ಗ್ರಾಮದಲ್ಲೂ ಎಲ್ಲ ನಮ್ಮ ಯುವಕರನ್ನ ಸೇರಿಸಿ ನಮ್ಮ ಮೂಲ ನಿವಾಸಿಗಳ ಒಕ್ಕೂಟದ ದೃಷ್ಟಿಯಿಂದ ನಾವು ಹೇಗೆ ಒಗ್ಗೂಡಬೇಕು ಮತ್ತು ಅದರಿಂದ ನಮ್ಮ ಕೆಲಸಗಳನ್ನ ನಾವು ಹೇಗೆ ಮಾಡ್ಕೋಬೇಕು ಮತ್ತು ನಮ್ಮ ಹಿಂದುಳಿದವ್ರಿಗೆ ಎಲ್ರಿಗೂ ನಾವು ಹೇಗೆ ಸರ್ಕಾರದಲ್ಲೇ ಯಾವುದೇ ರೀತಿ ಅನುದಾನ ಕೊಡಿಸ್ಕೊಡ್ಬೋದಾಗಲಿ ಇಲ್ಲ ಅವ್ರನ್ನ ಮೂಲಭೂತ ಸೌಕರ್ಯಗಳು ಕೊಡಿಸ್ಕೊಡೋದಾಗಲಿ ಎಲ್ಲ ವಿಚಾರವಾಗಿನೂ ನಾವು ಇದನ್ನು ಮನಗಂಡು ಒಂದು ವೇದಿಕೆ ಸೃಷ್ಟಿ ಮಾಡಿ ಆ ವೇದಿಕೆ ಮುಖಾಂತರ ಇವತ್ತಿನ ದಿವಸ ನಾವು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಏನು ಸಂವಿಧಾನ ಸಮರ್ಪಣಾ ದಿನ ಇತ್ತು ಅದನ್ನು ಇಡೀ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತುಂಬ ಯಶಸ್ವಿಯಾಗಿ ಒಂದು ಬೈಕ್ ರ್ಯಾಲಿ ಮಾಡೋ ಮುಖಾಂತರ ಜನಗಳಿಗೆ ಸಂವಿಧಾನ ಸಮರ್ಪಣಾ ದಿನ ಏನು ಅನ್ನೋದನ್ನು ಅರಿವು ಮೂಡೋ ಕಾರ್ಯಕ್ರಮ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತುಂಬ ಯಶಸ್ವಿಯಾಗಿ ಆಗಿದೆ. ಸೊ ಈ ಮುಖಾಂತರ ನಮ್ಮ 8 ಗ್ರಾಮದ ಎಲ್ಲ ಯುವಕರಿಗೂ ಮತ್ತು ಹಿರಿಯರಿಗೂ ಕಿರಿಯರಿಗೂ ಎಲ್ಲ ನಾಗರಿಕ ಬಂಧುಗಳಿಗೂ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನವೆಂಬರ್ 26 ಸಂವಿಧಾನ ಸಮರ್ಪಣಾ ದಿನವನ್ನು ಯನ್ನಗರ ಪಂಚಾಯಿತಿ ಮೂಲ ನಿವಾಸಿಗಳ ಒಕ್ಕೂಟದಿಂದ ಆಯೋಜಿಸಿದ್ವಿ. ಭಾರತದ ಸಂವಿಧಾನ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಲಿಖಿತ ರೂಪದ ಸಂವಿಧಾನ ಆಗಿದ್ದು ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿನಗಳ ಸತತ ರಾತ್ರಿ ಹಗಲು ಅನ್ನದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಎಷ್ಟೇ ಜಾತಿಗಳಿದ್ದರೂ ಧರ್ಮಗಳಿದ್ದರೂ ಸಮಾನತೆಯಿಂದ ಬದುಕೋದಕ್ಕೋಸ್ಕರ
ಒಂದು ಸಮಾನತೆಯಿಂದ ಕೂಡಿರತಕ್ಕಂಥ ಒಂದು ಸಂವಿಧಾನವನ್ನು ಸಮರ್ಪಣೆ ಮಾಡಿದ ದಿನ ಇವತ್ತು. ಈ ಒಂದು ದಿನವನ್ನು ಪ್ರತಿಯೊಬ್ಬ ಭಾರತೀಯ ಹಬ್ಬದಂತೆ ಆಚರಿಸಬೇಕಾಗಿರ್ತಕ್ಕಂಥ ಒಂದು ದಿನ ಮತ್ತು ಸಂವಿಧಾನಕ್ಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೃತಜ್ಞತೆ ತಿಳಿಸಬೇಕಾಗಿರ್ತಕ್ಕಂತಹ ದಿನ. ಈ ಒಂದು ದಿನವನ್ನು ಅರ್ಥಪೂರ್ಣವಾಗಿ ನಾವು ಇವತ್ತು ಸುಮಾರು 100+ ಬೈಕ್ಗಳನ್ನು ನಮ್ಮ ಪಂಚಾಯಿತಿ ಎಲ್ಲ ಊರುಗಳಲ್ಲೂ ಸಹ ಮೆರವಣಿಗೆ ಮೂಲಕ ರ್ಯಾಲಿಯ ಮೂಲಕ ಹೋಗಿ ಚಂದಾಪುರ ಮತ್ತು ಎನ್ನಾಗರ ಗೇಟ್ ಬಂದು ಸುಮಾರು 10-13 ಹಳ್ಳಿಗಳಿಗೆ ಈ ವಿಚಾರವನ್ನು ಮತ್ತು ಸಂವಿಧಾನದ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಒಂದು ಬೃಹತ್ ರ್ಯಾಲಿ ತುಂಬ ಅಚ್ಚುಕಟ್ಟಾಗಿ ನಡೆದಿದೆ. ಈ ಒಂದು ರ್ಯಾಲಿ ಅಚ್ಚುಕಟ್ಟಾಗಿ ನಡೀಲಿಕ್ಕೆ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರು ಕಿರಣ್ ಆಗಿರ್ಬೋದು, ನಾಗೇಶ್ ಆಗಿರ್ಬೋದು, ಕುಮಾರ್ ಆಗಿರ್ಬೋದು, ಮುರುಗೇಶ್ ಆಗಿರ್ಬೋದು, ರಮೇಶ್ ಅಣ್ಣವರಾಗಿರ್ಬೋದು, ಬಾಸರಹಳ್ಳಿ ಕೃಷ್ಣಣ್ಣರಾಗಿರ್ಬೋದು, ಅಂಬರೀಶರ್ ಆಗಿರ್ಬೋದು, ಎಲ್ಲ 13 ಜನ ನಮ್ಮ ಏನು SC/ST ಸದಸ್ಯರಿದ್ದಾರೆ ಅವರು ಈ ಒಂದು ಕಾರ್ಯಕ್ರಮ ಅದ್ಭುತವಾದ ಒಂದು ಕಾರ್ಯಕ್ರಮ. ನಿಮಗೆ ಎಷ್ಟೇ ಖರ್ಚಾದರೂ ಸಹ ನಾವು ನಿಂತ್ಕೊಂಡು ನಿಮಗೆ ಕೊಡ್ತೀವಿ, ನೀವು ಅಚ್ಚುಕಟ್ಟಾಗಿ ಮಾಡಿ ಅಂತ ಹೇಳಿ ಒಂದು ದೊಡ್ಡ ಧೈರ್ಯ ತುಂಬಿದ್ರು. ಆ ಒಂದು ಕಾರಣಕ್ಕಾಗಿ ಇದು ತುಂಬ ಯಶಸ್ವಿಯಾಗಿ ನಡೆದಿದೆ ಮತ್ತು ಎಲ್ಲ ಯುವಕರು ಸುಮಾರು 100+ ಜನ ಬಂದು ಯಶಸ್ವಿಯಾಗಿ ನಡೆದಿದೆ. ಇನ್ನು ಮುಂದಕ್ಕೆ ನಮ್ಮ ಒಂದು ನಗರದ ಮೂಲ ನಿವಾಸಿಗಳ ಒಕ್ಕೂಟ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತೀವಿ. ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಂತಹ ಎಲ್ಲ ನಮ್ಮ ಯನ್ನಗರ ಪಂಚಾಯಿತಿಯ ಮೂಲ ನಿವಾಸಿಗಳ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳಿಗೆ ವಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಜೈ ಭೀಮ್. ಈ ದಿನ ಸಂವಿಧಾನ ಸಮರ್ಪಣಾ ದಿನವಾಗಿ ನಮ್ಮ ಯನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 8 ಸಹ ಮೂಲ ನಿವಾಸಿಗಳು ಎಲ್ಲ ಮಾತಾಡ್ಕೊಂಡು 3 ಕಾರ್ಯಕ್ರಮ ಬೃಹತ್ ಕಾರ್ಯಕ್ರಮ ಮಾಡಬೇಕಂತ ಮಾತಾಡ್ಕೊಂಡಿದ್ವಿ. ಅದೇ ರೀತಿಯಲ್ಲಿ ನಮ್ಮ ಯನ್ನಗರ ಗ್ರಾಮ ಪಂಚಾಯಿತಿಯಲ್ಲಿರುವಂಥ ದಲಿತ ಸಂಘಟನೆಗಳು ಮತ್ತು ರಾಜ್ಯಾಧ್ಯಕ್ಷರಾದಂಥ ಹೊಸಳ್ಳಿ ಅನಿಲ್ ಮತ್ತು ವೆಂಕಟೇಶಣ್ಣವರು ಎಲ್ಲ ಸಹಕರಿಸಿ ಈ ಸಂಘಟನೆಗೆ ಮುಂದೂಡಿ ನಾವಿರ್ತೀವಿ ಅಂತೇಳಿ ಅವರು ಸಹ ಗ್ರಾಮ ಪಂಚಾಯಿತಿ ಸದಸ್ಯರು ಅವ್ರನ್ನ ಕೈಜೋಡಿಸಿ ಎಲ್ಲ ಸಂಘಟನೆಗಳು ಸಹ ಕೈಜೋಡಿಸಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅಲ್ಲಿಗೂ ಸಹ ಸುಮಾರು ಹಳ್ಳಿಗಳಲ್ಲಿ ನಮ್ಮ 8 ಊರಲ್ಲಿ ಸಹ ಸುಮಾರು ಮಾಹಿತಿಗಳು ಇಲ್ದಿರ ಸ್ವಲ್ಪ ಯುವಕರು ಕಮ್ಮಿ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನಾಗಿ ಬರಬೇಕಂತ ಕೇಳ್ಕೊಳ್ತೀನಿ. ಇದೇ ರೀತಿ ಒಂದು ಸಂವಿಧಾನ ದಿನಾಚರಣೆ ಅಂದರೆ ಏನಂತ ಅರಿವು ಮೂಡಿಸ್ಬೇಕು. ಆ ಅರಿವು ತುಂಬ ಜನಗಳಿಗೆ ಅರಿವು ಇಲ್ದಿರ ಇರೋ ಕಾರಣಾಂತರದಿಂದ ಮುಂದಿನ ದಿನಗಳಲ್ಲಿ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಎಲ್ಲರಿಗೂ ಸಹ ಆಗಮಿಸಬೇಕು. ಸಂವಿಧಾನ ಅಂದರೆ ಏನು ಎಲ್ಲರಿಗೂ ನಮ್ಮ ಇಡೀ ನಮ್ಮ ಇಂಡಿಯಾ ದೇಶದಲ್ಲೇ ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೂ ಸಹ ಸಂವಿಧಾನ ಅನ್ನೋದು ಒಂದೇ ರೀತಿಯಲ್ಲಿ ಎಲ್ಲರಿಗೂ ಸರಿಸಮನಾಗಿ ನೀಡುವಂಥ ಬಾಬಾ ಸಾಹೇಬರಿಗೆ ನಾನು ಅಭಿನಂದಿಸುತ್ತಾ